ಒಂದು ಹೇಳಿಕೆ ಬಗ್ಗೆ ಹಲವಾರು ರೀತಿಯ ಪ್ರತಿಕ್ರಿಯೆಗಳೇನು ಬಂದಿದೆ. ನಾನು ಅವರೆಲ್ಲರಿಗೂ ಹೇಳ್ತಕ್ಕಂಥದ್ದು, ನಾನು ಒಂದು ಸಮಾಜದ ಬಗ್ಗೆ ಅಗೌರವ ತೋರಿಸ್ತೀನಿ, ಸಮಾಜದ ಬಗ್ಗೆ ಯಾವುದೇ ರೀತಿಯ ಅಗೌರವ ತೋರಿಸ್ತಿದ್ದೇನೆ ಅಂತದ್ದಲ್ಲ. ನಾನು ಈ ದೇಶದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಕೆಲವು ಬೆಳವಣಿಗೆಗಳು ಅದರ ವಿಷಯದಲ್ಲಿ ಹೇಳಿದ್ದೇನೆ. ಇವತ್ತು ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಹಲವಾರು ರೀತಿಯಲ್ಲಿ ಹಲವಾರು ಸಮಾಜದಲ್ಲಿ ಬೆಳವಣಿಗೆಗಳಾಗಿರೋದು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೇವೆ. ಇಲ್ಲಿ ನಾನು ನಿನ್ನೆಯ ಒಂದು ಹೇಳಿಕೆ, ಬ್ರಾಹ್ಮಣ ಸಮಾಜಕ್ಕೆ ನಾನು ಅಪಮಾನ ಮಾಡಿದ್ದೇನೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ ಅಲ್ವೇ? ಫ್ರೀಡಮ್ ಆಪಲ್ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾನು ಅವ್ರಿಗೆ ಏನು ಹೇಳಿದ್ದೇನೆ, ನಮ್ಮ ಹಳೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಬ್ರಾಹ್ಮಣ ಸಮಾಜ ಅತ್ಯಂತ ಸಂಸ್ಕೃತಿ ಹೊಂದಿರತಕ್ಕಂಥ ಸಮಾಜ, ಹಲವಾರು ಕೊಡುಗೆ ಕೊಟ್ಟಿರ್ತಕ್ಕಂಥ ಸಮಾಜ. ನಾವು ಇವತ್ತು ಸಹ ಬ್ರಾಹ್ಮಣ ಸಮಾಜದ ಬಗ್ಗೆ ಗೌರವ ಇಟ್ಟಿದ್ದೇವೆ. ಇವತ್ತು ಸಹ ನಾವು ಕಾಲಿಗೆ ನಮಸ್ಕಾರ ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಇಟ್ಕೊಂಡಿದ್ದೇವೆ ನಮ್ಮ ಕುಟುಂಬದಲ್ಲಿ. ನಾವು ಶೃಂಗೇರಿ ಮಠಕ್ಕಿರ್ಬೋದು, ಇವತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ನಮ್ಮ ಒಂದು ಗೌರವ ಏನು ಕೊಡ್ತೇವೆ, ಇದೆಲ್ಲ ಪ್ರತಿನಿತ್ಯ ನೋಡ್ತಿರ್ಲಿ. ಇಲ್ಲಿ ನನ್ನ ಪ್ರಶ್ನೆ, ಇತ್ತೀಚಿನ BJPಯ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದ ರಾಜಕಾರಣದಲ್ಲಿ ಪುಸ್ತಕಗಳಲ್ಲಿ ಹಲವಾರು ವಿಷಯಗಳನ್ನು ತಿರುತ್ತಕ್ಕಂಥ ಕೆಲಸಗಳಾಯಿತು. ಟಿಪ್ಪುವಿನ ಬಗ್ಗೆ ಹಲವಾರು ರೀತಿಯಲ್ಲಿ ದೊಡ್ಡ ಚರ್ಚೆಗಳನ್ನೇ ಮಾಡಿ ದೊಡ್ಡ ದೊಡ್ಡ ಸಂಘರ್ಷಗಳನ್ನು ಮಾಡ್ಕೊಂಡ್ರಿ. ಇದು ಈ ವಿಷಯ, ಈ ರೀತಿಯ ಬೆಳವಣಿಗೆ, ಇಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಎಚ್ಚರ ಇರಬೇಕು ಅಂತ ನಾನು ಹೇಳಿರೋದು. ಇವತ್ತು ಯಾವ ಒಂದು ಪೇಶವೆ ಸಮಾಜ ಏನಿದೆ, ಆ ಸಮಾಜ ನಮ್ಮ ವಿದ್ಯಾರಣ್ಯರು ಕಟ್ಟಿದಂಥ ಶೃಂಗೇರಿಯ ಚಂದ್ರಮೌಳೇಶ್ವರ ದೇವಸ್ಥಾನ ಒಡೆದವರು ಯಾರು ಇದನ್ನು ನಾನು ಕೇಳಿದ್ದು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದಂಥವ್ರು ಯಾರು, ಶಿವಾಜಿಯವರನ್ನು ಕೊಂದಂಥವ್ರು ಯಾರು? ಆ ಒಂದು DNA ಇರತಕ್ಕಂಥ ವ್ಯಕ್ತಿಯನ್ನು ಈ ನಾಡಿನಲ್ಲಿ ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹುನ್ನಾರ ಮಾಡಕ್ಕೆ ಹೊರಟಿದ್ದಾರೆ ಅಂತೇಳಿ ಅದಕ್ಕೆ ಯಾಕೆ ಇಷ್ಟು ಗಾಬರಿ? ನಾನು ಈ ವಿಷಯದಲ್ಲಿ ಬಹಿರಂಗವಾಗಿ, ಏಕೆಂದರೆ ನನ್ನ ರಾಜ್ಯ ಇವತ್ತು ಯಾವ ಕುವೆಂಪು ಅವರು ಹೇಳಿದ್ದಾರೆ, ಇವತ್ತು ಈ ರಾಜ್ಯ ಸರ್ವ ಜನಾಂಗದ ಶಾಂತಿ ಅವ್ರ ದೊಡ್ಡ ಆಗಬೇಕು. ನಾನು ನೆನಪು ಹೇಳಿದ್ದೇನೆ, ನಮ್ಮ ಈ ಭಾಗದ ಬ್ರಾಹ್ಮಣ ಸಮಾಜ ಇವತ್ತು ಸರ್ವೇ ಜನೋ ಸುಖಿನೋ ಭವಂತು ಅಂತಾರೆ. ಪೇಶ್ವೆ ಸಮಾಜ ಏನು ಹೇಳುತ್ತೆ, ಸರ್ವೇ ಜನೋ ನಾಶ ಭವಂತು ಅಂತಾರೆ. ಸರ್ವೇ ಜನ ನಾಶ ಭವಂತು ಅಂತಾರೆ, ನಾಶೋ ಭವಂತು, ಇದು ಅವ್ರ ಪಾಲಿಸಿ. ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ನನ್ನ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿಬೇಕು. ಅದಷ್ಟೇ ಅಲ್ಲ, ಇವತ್ತು ಬ್ರಾಹ್ಮಣ ಮಹಾಸಮಾಜಕ್ಕೆ ನಾನು ಮನವಿ ಮಾಡ್ತೇನೆ. ಇವತ್ತು ಈ ರಾಜ್ಯದಲ್ಲಿ ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಬ್ರಾಹ್ಮಣ ಮಹಾಸಮಾಜಕ್ಕೆ ಬನಶಂಕರಿ ಹತ್ರ ಇವತ್ತು 1 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಾಗ ಕೊಟ್ಟೆ ಬ್ರಾಹ್ಮಣ ಮಹಾಸಮಾಜದ ಆಕ್ಟಿವಿಟೀಸ್ಗೆ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಬ್ರಾಹ್ಮಣ ಪ್ರಾಧಿಕಾರವನ್ನು ರಚನೆ ಮಾಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು 25 ಕೋಟಿ ಹಣ ಕೊಟ್ಟಿದ್ದೇನೆ. ಇದು ಸಮಾಜದ ಬಗ್ಗೆ ನಾನು ಇಟ್ಟಂಥ ಗೌರವ. ಇಲ್ಲಿ ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡಿರೋದು, ಅದನ್ನು ಒಂದು ಸಮಾಜಕ್ಕೆ ಏನೋ ಒಂದು ಅವಹೇಳನ ಮಾಡಿದ್ದಾರೆ ಅಂತಕ್ಕಂಥ ತಿರುಗ್ತಕ್ಕಂಥದ್ದು ಇದೆಯಲ್ಲ, ಆ ಕೆಲಸಗಳನ್ನು ಯಾರು ಮಾಡಬೇಡಿ ಅಂತ ಹೇಳ್ತೀವಿ. ಫ್ರೀಡಮ್ ಆಪಲ್ ಕಲಿತು ಮೀನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಮೀನುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.